ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಟಿಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಹೊಸದಾಗಿ ಇವಾಗ ಒಂದು ಆಯಿಲ್ ಪ್ಯಾಸ್ಟಲ್ಸ್ ಅಂತ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ತುಂಬ ಹಿಂದೆ ವೀಡಿಯೋಗಳಲ್ಲಿ ತುಂಬ ಮಾಡ್ತಾಯಿದ್ದೆ, ಇವಾಗ ಸುಮ್ಮನೆ ಅನ್ಬಾಕ್ಸಿಂಗ್ ಮಾಡ್ತಾ ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ. ಸೊ ಇಲ್ಲಿ ನೋಡ್ಬೋದು, ಇವಾಗ ಆಯಿಲ್ ಪ್ಯಾಸ್ಟಲ್ಸ್ ನಾನು ಕಲರ್ನ ಒಂದು 15 ಕಲರ್ ಇದೆ. ಇದನ್ನು ಬರೀ ಒಂದು 60 ರೂಪಾಯನ್ನು ಕೊಟ್ಟು ನಾನು ತಗೊಂಡು ಬಂದಿದ್ದೇನೆ. ಇದರಲ್ಲಿ ಏನಂತ ತುಂಬಾ ಅದ್ಭುತವಾಗಿ ಡ್ರಾಯಿಂಗ್ ಮಾಡ್ಬೋದು, ಒಂದು ರಿಯಲಿಸ್ಟಿಕ್ ಆಗಿ ಮತ್ತು ತುಂಬಾ ಶೈನಿಂಗ್ ಹೊಡಿಯೋಕ್ಕೆ ತುಂಬಾ ಈಸಿಯಾಗಿ ಚೆನ್ನಾಗಿ ಕೂಡ ಕಾಣುವಂಥ ಒಂದು ಡ್ರಾಯಿಂಗ್ನ ಮಾಡ್ಬೋದು, ಒಂದು ಸ್ವಲ್ಪ ಈಸಿಯಾಗಿ ಕೂಡ ಮಾಡ್ಬೋದು. ಮತ್ತು ಇದೊಂದು ಟೇಪ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ, ಡ್ರಾಯಿಂಗ್ ಶೀಟ್ನ ಸೈಡಲ್ಲಿ ಅಂಟಿಸ್ಬಿಟ್ಟು, ಅಂದರೆ ಕರೆಕ್ಟಾಗಿ ನೀವು ಒಂದು ಪೊಸಿಷನ್ರಿ ಇಟ್ಬಿಟ್ಟು ನೀವು ಲೇಬಲ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಡ್ರಾಯಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಮತ್ತು ನಿಮಗೆ ಔಟ್ಲೈನ್ ಸಿಗುತ್ತೆ. ಔಟ್ಲೈನ್ ಯಾವ ಥರ ಅಂತಂದರೆ, ನೀವು ಡ್ರಾಯಿಂಗ್ನ ಪೂರ್ತಿ ಮಾಡಿದ ಮೇಲೆ ಒಂದು ಸೈಡಲ್ಲಿ ಒಂದು ರೀತಿ ವೈಟ್ ಕಲರ್ ಔಟ್ಲೈನ್ ಸಿಕ್ಕಿದಾಗ ಒಂಥರ ಡ್ರಾಯಿಂಗ್ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಮತ್ತು ಈ ಒಂದು ಪ್ಲಾಸ್ಟರ್ ಅಂಟಿಸೋದ್ರಿಂದ ಡ್ರಾಯಿಂಗ್ ಶೀಟಿಗೆ ಯಾವುದೇ ರೀತಿ ಅದಕ್ಕೆ ಎಫೆಕ್ಟ್ ಕೂಡ ಆಗೋಲ್ಲ. ಈ ಒಂದು ಪ್ಲಾಸ್ಟರ್ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಪ್ಲಾಸ್ಟಿಕ್ಕಿಂದೆಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ಶೀಟ್ಗೆ ಎಫೆಕ್ಟ್ ಮಾಡ್ಬೋದು, ಅಂದರೆ ಶೀಟ್ ಅರ್ಧೋಗ್ಬೋದು, ಆ ರೀತಿಯಾದ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಶೀಟ್ನ ನೀವು ಯೂಸ್ ಮಾಡ್ಕೊಳ್ಳಿ. ಅಂದರೆ ಈ ಸೊ ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ಥರ ಫೇಸ್ನ ಡ್ರಾ ಮಾಡೋದು, ಈ ಒಂದು ಆಯಿಲ್ ಪ್ಯಾಸ್ಟಲ್ಸಲ್ಲಿ ಯೂಸ್ ಮಾಡಿಕೊಂಡು ಯಾವ ಥರ ಡ್ರಾಯಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಎಲ್ಲರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ವೀಡಿಯೋನ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಒಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸಾವಲಿ ಗಡ್ಕೋಟೆ ರಾವಣಿ ಶಿವಶಂಕರ ಹಾ
मुंड पर चीता मृग झुंड पर भूषण भी तुंड पर जैसे मृगराज है। तेज तम अंश पर कन्नजनी कंस पर धोमलिच्छ वंश पर